1,60,000 ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. 1,60,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಮುಂದೆ ಬಂದ್ರೆ 5 ಸಾವಿರ ಕಮ್ಮಿ ಮಾಡಿಸ್ಕೊಡೋಣ ಈ ಗಾಡಿನಲ್ಲಿ. ನಿಮ್ ಚಾನಲ್ ಇಂದ ಬಂದ್ರೆ 2,05,000 ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,05,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಬಂದ್ರೆ ನೆಗೋಷಿಯೇಟ್ ಇರುತ್ತಾ? 2,00,000 ಕೊಟ್ಬಿಡ ನಾವು ಹೋಗಿ ಅಣ್ಣ. ನಮ್ ಜನ ಇನ್ನ ಕೇಳ್ತಾರೆ ಕಡಿಮೆ, ಸೋ ಬಂದಾಗ ದಯವಿಟ್ಟು ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಅಣ್ಣ. ದಯವಿಟ್ಟು ಮಾಡಿಸ್ಕೊಡ್ತೀನಿ ಬಂದ್ರೆ. 3,20,000 ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. 3,20,000 ಕ್ಲೋಸ್ ಮಾಡ್ಕೊಡ್ತೀರಾ? हाई फ्रेंड्स, कार्सफोर्ड कन्नड के स्वागत. नानु निम्म वरुण पटेल. सो एल्लरू सर लो बजेट तोर्सी हाई बजेट तोर्सिद्री मोन्नेना लो बजेट गाडिगळु तोर्सी सर अंत तुंबा जन केळ्तीरि. सो अदक्कोस्कर नावु इवत्तु जयनगरदल्लिरुव पर्फेक्ट कार्स नल्लिदीवि. किरण अवरु इद्दाग साकष्टु वीडियोस माड्तिद्वि, साकष्टु डेलिवरी वीडियोस कूड माडिद्दीवि, नीवु कूड नोडिर्तीरा. सो अदे रीति होस वर्षद प्रयुक्त फॉर द फस्ट टाइम ई शोरूम अल्लि लो बजेट वीडियो माड्तिद्दीवि. सो इवत्त एनिल्ल अंद्रे 4,00,000 अल्ल 3,00,000 ओळगडे साकष्टु गाडिगळिदे. यारु लो बजेट नोड्तीवि अंत हेळिद्रे इदोंदु वीडियो नोडि, तुंबा चेन्नागिदे वीडियो. सो साकष्टु गाडिगळिगे ओळ्ळोळ्ळे डील्स कूड कोड्तारे अंत हेळबहुदु. हागे नम्म जोते इवत्तु शोरूम एक्सिक्यूटिव इद्दारे सर. नमस्ते नम्म चानेल्गे. चानेलिंद एल्लरिगे. सो आगे इवरदू पर्फेक्ट कार्स अंत ओंदु यूट्यूब चानल कूड इदे. सो रेग्युलर आगि गाडिगे बर्ता इरुत्तल्ल, सो नावु माडक्कागोदिल्ल अंत हेळि रेग्युलर वीडियोस कूड इवरु माड्ता इर्तारे. अवर चानल गे कूड सब्स्क्राइब आगि रेग्युलर वीडियोस नोडोकोस्कर. सो आगे 3 ತಿಂಗಳು ಆಯ್ತು ವಿಡಿಯೋ ಮಾಡ್ದಲ್ಲ, ಹೇಗಿತ್ತು ರೆಸ್ಪಾನ್ಸ್? ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಅಪ್ ಟು 80% ತನಕ ನಮ್ಮ ಸ್ಟಾಕ್ ಖಾಲಿ ಆಯ್ತು ನಿಮ್ಮ ವಿಡಿಯೋಯಿಂದ. ಇದಕ್ಕೆ ವರ್ಷದಲ್ಲಿ ನಿಮಗೆ ಕರೆದು ವೇಟ್ ಮಾಡಿ ನಿಮ್ಗೆ ಇವಾಗ ಸಿಕ್ಕಿದ್ದೀರಾ. ನೀವು ವರ್ಷದಿಂದ ಮಾಡೋಣ, ಶುರು ಮಾಡೋಣ ಅಂತ ನಮ್ಮ ಶೋರೂಮಿಂದ. ವರ್ಷ ಇದೆ, ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀರಾ ವರ್ಷ ಇದರಲ್ಲಿ. ನಿಮಗೇನು ಒಳ್ಳೆ ಆಗಿದ್ರೆ ನಿಮ್ಮ ರೆಸ್ಪಾನ್ಸ್ ಒಳ್ಳೇದು ಸಿಗುತ್ತೆ ನಮಗೇನು. ಹೌದು. ಸೊ ಇವತ್ತು ಏನು ಪ್ರೈಸಿಂದ ಸ್ಟಾರ್ಟಿಂಗ್ ಇದೆ? ಇವತ್ತು ನಮ್ಮಿಂದ 1,75,000 ತಗೊಳ್ಳಿ, 3,00,000 ಒಳಗಡೆ ಹತ್ತು ನಮ್ಮ ಹತ್ರ ಗಾಡಿ ಇರೋದು. ಎಲ್ಲ ಸ್ಟಾಕ್ 3,00,000 ಒಳಗಡೆ. ಎಷ್ಟು ಗಾಡಿ ಇದೆ ಇವತ್ತು ಇಲ್ಲಿ? ಇವಾಗ ನಮ್ಮ ಹತ್ರ 25+ ಇರುತ್ತೆ. ನಿಮಗೆ 25+ ಗಾಡಿ ಇದೆ? ಎಲ್ಲ ಲೋ ಬಜೆಟ್. सो फ्रेंड्स, इवत्तु नावु डैरेक्टागि एल्ल गाडिगळ डीटेल्स तिळ्कोंडु हागे लास्टिगे कोनेदागि ओनर हत्र मातड्स्कोंडुबिट्टु ओनर परिचय माडि निमगे हागे लोन बग्गे कूड अवरे हेळ्तारे. सो तड माडदले एल्ल वेट माड्तिर्तारे, गाडि डीटेल्स तिळ्कोंबरण बनि. ओके फ्रेंड्स, लो बजेट अल्लि गाडि नोड्तीरा अंत हेळिद्रे आल्टो गाडि इदे सर. इदर डीटेल्स अण्ण, इदु आल्टो, बरी एसि बरोदु इदरल्लि निमगे. ओके, गाडि नोडबहुदु, ब्लैक कलर नल्लि इदे. टैर्स कूड कंडीशन सूपर आगिदे. याव मॉडेल इदु? इदु 2007 मॉडल, सिंगल ओनर, कॉम्प्रिहेंसिव इन्शुरेंस इदे. फ्रेश एफसी माडिदिनि, इन्न 10 डेस् नु आगिल्ल एफसी आगि. ओके, सो इन्शुरेंस एल्ल इदे हागे? हां, कॉम्प्रिहेंसिव इदे अण्ण, सिंगल ओनर. 70,000 ड्रैवन आगिदे पेट्रोल. पवर् विंडोस कूड कोट्टिद्दारे नोड्तिरबहुदु. एसि कूड इदे वेहिकल अल्लि. ಹ್ಯುಂಡೈ ವರ್ನಾ ಟ್ರಾನ್ಸ್‌ಫಾರ್ಮ್ ಎಡಿಷನ್ ಅಂತ ಹೇಳಿದೆ, ಥರ್ಡ್ ಜನ್ ವರ್ನಾ ಅಂತ ಹೇಳಬಹುದು ಸರ್. ಇದ್ರು ಡೀಟೇಲ್ಸ್ ಅಣ್ಣ. ಇದು 2011 ಮಾಡೆಲ್, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ರೆಕಾರ್ಡೆಡ್ ಶೋರೂಮ್ ಓಡ್ಸ್ ಇರೋದು ಈ ಗಾಡಿ. ಬರೀ 59,000 ಡ್ರೈವನ್ ಆಗಿದೆ. 59,000 ಓಡಿದೆ. ನೆಕ್ಸ್ಟ್ ಸರ್ವಿಸ್ ನಿಮಗೆ 65,000 ಗೆ ಇದೆ ಶೋರೂಮ್ ನಲ್ಲಿ. ಓಕೆ, ಎಷ್ಟನೇ ಓನರ್ ಅಂದ್ರೆ ಇದು? ಇದು ಸೆಕೆಂಡ್ ಓನರ್. ಓಕೆ, ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಇದು. ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, 16 ತನಕ ನಿಮ್ಗೆ ಆರಾಮಾಗಿ ಮೈಲೇಜ್ ಸಿಗುತ್ತೆ ಈ ಗಾಡಿನಲ್ಲಿ ನಿಮಗೆ. ಟ್ರಾನ್ಸ್ಫಾರ್ಮ್ ನಲ್ಲಿ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಸ್ಕ್ರಾಚಸ್ ಇಲ್ಲ. ಹಾಗೆ ಇಂಟೀರಿಯರ್ಸ್ ನೋಡೋಣ ನಿಮಗೆ. ಎಸಿ, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಮಿರರ್ ಫೋಲ್ಡಿಂಗು, ಹಾಗೆ ನಿಮಗೆ ಲೆದರ್ ಸೀಟ್ಸು. ತುಂಬ ಚೆನ್ನಾಗಿದೆ, ಒಂದು ಸ್ಮಾಲ್ ಫ್ಯಾಮಿಲಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬಟ್ ಏರ್ ಬ್ಯಾಗ್, ಎ ಬಿ ಎಸ್ ಮಾತ್ರ ಇರೋದಿಲ್ಲ ಈ ವೆಹಿಕಲಲ್ಲಿ. ವಿ ಟಿ ಪೆಟ್ರೋಲ್ ವೇರಿಯಂಟು. ಆಲ್ಮೋಸ್ಟ್ 90% ಟೈರ್ಸ್ ಇದೆ ಇದರಲ್ಲಿ ನಿಮಗೆ. ಓಕೆ, ಸೊ ಇದ್ರ ಪ್ರೈಸ್ ಏನು ಕೊಟ್ ಮಾಡ್ತೀರಾ? ಇದು ಪ್ರೈಸ್ ಕೊಟ್ಟಿಂಗ್ ಇರೋದು 2,95,000 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆ ಚಾನಲಿಂದ ಬಂದ್ರೆ ಅದು 2,75,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,75,000 ಕ್ಲೋಸ್ ಮಾಡ್ಕೊಡ್ತೀನಿ. ಲೋನು 2,00,000 ತಂಗ ಹಾಕ್ಕೊಡ್ತೀನಿ ಈ ಗಾಡಿಗೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಬೀಟ್ ಇದೆ ಸರ್. ಇದ್ರ ಡೀಟೇಲ್ಸು ಅಣ್ಣ. ಲೋ ಮೇಂಟೆನೆನ್ಸ್ ಅಂದರೆ ಬೀಟ್, ಮೈಲೇಜ್ ಬೇಕಂದ್ರೆ ಬೀಟ್, ಪೆಟ್ರೋಲ್ನಲ್ಲಿ ಡೀಸೆಲ್ನಲ್ಲಿ ನಿಮಗೆ 20 ಬರುತ್ತೆ ಆರಾಮಾಗಿ ಬೀಟ್ ನಿಮಗೆ. ಹೌದು, ಸಿಕ್ಕಾಪಟ್ಟೆ ಒಳ್ಳೆ ಗಾಡಿ ಇದು, ರೆಫ್ಯೂಸ್ಗೆ ಕಳಿಯೋಕೆ ಇಲ್ಲ. ಇದು 2011 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 69,000 ಬರೀ ಡ್ರೈವನ್ ಆಗಿದೆ, ಪೆಟ್ರೋಲ್ ಎಲ್ ಎಸ್. ಓಕೆ, ಎರಡು ಏರ್ ಬ್ಯಾಗ್, ಎರಡು ಇದು ಬರುತ್ತೆ ನಿಮಗೆ ಪವರ್ ವಿಂಡೋಸ್ ಇದರಲ್ಲಿ. ಸೊ ಏರ್ ಬ್ಯಾಗ್, ಎ ಬಿ ಎಸ್ ಏನೂ ಬರಲ್ಲ, ಪವರ್ ವಿಂಡೋಸ್ ಮಾತ್ರ ಬರುತ್ತೆ. ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಆಲೋ ವೀಲ್ಸ್ನು ಹಾಕಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕಿದ್ರೆ, ಬಟ್ ಟೈರ್ಸ್ ಒಂದ್ ಮಾತ್ರ ಟೈರ್ ಹೋಗಿದೆ ಪೂರ್ತಿ, ಸ್ಟೆಪ್ನೇ ಹಾಕಿರೋದು ಅಷ್ಟೇ. ಓಕೆ, ಸೊ ಟೈರ್ ಕೂಡ ಚೇಂಜ್ ಮಾಡ್ಕೊಡ್ತೀರಾ? ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು, ಆ್ಯಸ್ ಯೂಶುವಲ್ ನಾರ್ಮಲ್ ಎ ಸಿ, ಪವರ್ ಸ್ಟೇರಿಂಗು, ಫ್ರಂಟ್ ಎಡ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಒಂದು ಬೀಟ್ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇವ್ರು ಹೇಳ್ದಂಗೆ ಕಲಿಯೋಕ್ಕೆ, ಮೈಲೇಜ್ಗೆ, ಸಿಟಿಯಲ್ಲಿ ಓಡಿಸಾಡೋದಕ್ಕೆ,
ಬಿಸ್ನೆಸ್ಗೆ ಎಲ್ಲರಿಗೆ ರಫ್ಯೂಸ್ಗೆ ಒಳ್ಳೆ ಗಾಡಿ. ಇದು ಕೋಟಿಂಗ್ ಪ್ರೈಸ್ ಇರೋದು 2,25,000 ಹೇಳ್ತಾ ಇದೀನಿ. ಓಕೆ, ನಿಮ್ ಚಾನಲ್ ಇಂದ ಬಂದ್ರೆ 2,05,000 ಕ್ಲೋಸ್ ಮಾಡಿಸ್ಕೊಡಿ. 2,05,000 ಸರ್ ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಬಂದ್ರೆ ನೆಗೋಷಿಯೇಟ್ ಇರುತ್ತಾ? 2,00,000 ಕೊಟ್ಬಿಡ ನಮಗೇಣ ನಿಮ್ ಚಾನಲ್ಗೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ನಿಸ್ಸಾನ್ ಮೈಕ್ರಾ ಇದೆ. ಸೊ ಕಲರ್ ಕೂಡ ನೋಡ್ತಿರ್ಬೋದು. ಸೊ ಇದ್ರ ಡೀಟೇಲ್ಸ್ ಅಣ್ಣ, ಇದು 2011 ಮಾಡೆಲ್, ಸಿಂಗಲ್ ಓನರ್. ಓಕೆ, ಪೆಟ್ರೋಲ್ ಇದು, ಎಕ್ಸ್ ವಿ ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಆಲೋ ವಿಲ್ಸ್ ಬರುತ್ತೆ ನಿಮ್ಗೆ. ಗಾಡಿ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತ. ಹೌದು, ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್. ಇದು ಇದು ಪೆಟ್ರೋಲ್ ವೇರಿಯಂಟ್. 18 ಬರುತ್ತೆ ಮೈಲೇಜ್ ನಿಮ್ಗೆ ಪೆಟ್ರೋಲ್. 18 ಬರುತ್ತಾ ಆರಾಮಾಗಿ ಮೈಕ್ರಾನಲ್ಲಿ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕ್ಸಿದ್ದಾರೆ, ಟೈರ್ಸ್ ಕೂಡ ಚೆನ್ನಾಗಿದೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಈ ವೆಹಿಕಲಲ್ಲಿ, ಇಲ್ಲೇ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಇಂಟೀರಿಯರ್ ನೋಡ್ಬೋದು, ಬೇಜ್ ಕಲರ್ ಇದೆ. ಇದರಲ್ಲಿ ಎಲ್ಲ ಫೀಚರ್ಸ್ ಕೊಟ್ಟಿರ್ತಾರೆ, ಏರ್ ಬ್ಯಾಗ್, ಎ ಬಿ ಎಸ್ಸು, ಮ್ಯಾಗ್ ವೀಲ್ಸು, ಪುಷ್ ಬಟನ್ ಸ್ಟಾರ್ಟು, ಸ್ಟೀರಿಂಗ್ ಕಂಟ್ರೋಲ್ಸು, ಆಟೋಮೆಟಿಕ್ ಎ ಸಿ, ಎಲ್ಲ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಇಂಟೀರಿಯರ್ಸು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸನ್ ಬ್ಲೈಂಡ್ಸ್ ಕೂಡ ಎಕ್ಸ್ಟ್ರಾ ಇದೆ ಇದರಲ್ಲಿ. ಮೈಲೇಜು ಕೂಡ ಹೇಳಿದ್ರಿ 18 ಬರುತ್ತೆ ಅಂತ. ಪ್ರೈಸ್ ಏನು ಕೊಟ್ಟು ಮಾಡ್ತಾಯಿದ್ರೆ? ಅದು ಪ್ರೈಸ್ ಕೊಟ್ಟು ಮಾಡ್ತಿರೋದು 2,95,000 ಹೇಳ್ತಾ ಇದೀನಿ. ನಿಮ್ಮ ಚಾನಲಿಂದ ಬಂದರೆ ಇದು 2,75,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,75,000 ಸರ್ ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಬಂದರೆ ನೆಕ್ಸ್ಟ್ ಇರುತ್ತೆ ಬಂದ್ರೆ ಮಾಡೇ ಮಾಡ್ಕೊಡ್ತೀನಿ ನಾನು ಖಂಡಿತ ನಿಮ್ಮ ವ್ಯೂವರ್ಸ್ಗೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟ್ ಇದೆ, ಬ್ಲ್ಯಾಕ್ ಕಲರ್. ಸರ್ ಇದ್ರ ಡೀಟೇಲ್ಸ್? ಇದು ಬ್ಲ್ಯಾಕ್ ಬ್ಯೂಟಿ ನಮ್ಮ ಶೋರೂಮ್ದು. ಫೋರ್ಡ್ ಫಿಯೆಸ್ಟ್ ಅದು ಡೀಸೆಲ್. ಓಕೆ, ಸೊ ರೂಫ್ ಕೂಡ ವೈಟ್ ಮಾಡಿಸಿದ್ದಾರೆ. ಸೊ ಹೀಟ್ ಆಗೋದಿಲ್ಲ ಒಳಗಡೆ ಕೂತ್ರೆ, ಏನು ಆಗಲ್ಲ ನಿಮಗೆ. ಇದು 2009 ಮಾಡೆಲ್, ಸೆಕೆಂಡ್ ಓನರ್. ಓಕೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, 90% ಕೂಡ ಟೈರ್ಸ್ ಇದೆ ಇದರಲ್ಲಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನು, 90% ಟೈರ್ಸ್ ಇದೆ. ಮ್ಯಾಗ್ ವೀಲ್ಸ್ ಕೂಡ ಇದೆ ಅಲ್ಲ ಇದರಲ್ಲಿ? ಇದರಲ್ಲಿ ಹಾಕಿರೋದು ಕಂಪ್ನಿಯಿಂದಾನೇ ಹಾಕಿರೋದು ಇದು, ಎಸ್ಎಕ್ಸ್ಐ ಇಲ್ಲ. ಓಕೆ, ಕಂಪ್ನಿಯಿಂದಾನೇ ನಿಮಗೆ ಇದು ಮಾಡಿರೋದು, ಟಾಪ್ ಎಂಡ್ ಅಲ್ಲ ಬಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಕಂಪ್ನಿಯಿಂದಾನೇ. ಸೊ ಹಾಗೆ ಇಂಟೀರಿಯರ್ ನೋಡ್ಬೋದು. ಫೋರ್ಡ್ ಗಾಡಿ ಅಂತ ಹೇಳಿದ್ರೆ ಒಂಥರ ಗಟ್ಟಿ ಗಾಡಿ ಅಂತ ಹೇಳ್ಬೋದು. 4 ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಸೀಟ್ ಕವರ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಎ ಬಿ ಎಸ್ ಬರೋದಿಲ್ಲ, ಟಾಪ್ ಎಂಡ್ ತೊಗೊಂಡ್ರೆ ಮಾತ್ರ ಏರ್ ಬ್ಯಾಗ್ ಎ ಬಿ ಎಸ್ ಬರುತ್ತೆ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಫಿಕ್ಸ್ ಸಿಟಿಯಲ್ಲಿ ಒಂದು 16-17-18 ಸಿಗುತ್ತೆ ಗಾಡಿ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಕೋಟಿಂಗ್ ಪ್ರೈಸ್ ಇರೋದು 2,55,000 ಹೇಳ್ತಾ ಇದೀವಿ. ನಿಮ್ಮ ಚಾನಲಿಂದ ಬಂದಿರೋದು 2,35,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,00,000 ಇನ್ನ 5,000 ಕಮ್ಮಿ ಮಾಡಿಸ್ಕೊಡ್ತೀನಿ. ಸೊ ಇನ್ನ ಬಂದ್ರೆ 2,30,000 ಅಲ್ಲ, 2,20,000 ಇನ್ನ ಕಡಿಮೆ ಬಂದ್ರೆ ದಯವಿಟ್ಟು ಕೊಡಿ, ಮಾಡ್ಕೊಡೋಣ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಪೆಟ್ರೋಲ್ ವೇರಿಯಂಟ್ ಅಂತೆ. ಸರ್ ಇದ್ರ ಡೀಟೇಲ್ಸ್? ಅಣ್ಣ, ಇದು ಫೋರ್ಡ್ ಫಿಗೋ ಪೆಟ್ರೋಲ್ ZX ಇದು. ಓಕೆ, 2 ಪವರ್ ವಿಂಡೋಸ್ ಬರುತ್ತೆ ಪೆಟ್ರೋಲ್ ಇದು. ನಿಮ್ಗೆ ಆರಾಮಾಗಿ ಮೈಲೇಜ್ ಬರಲಿ, ಲಾಂಗ್ 20 ತಂಗ ಬರ್ಬಿರುತ್ತೆ ಪೆಟ್ರೋಲ್ ನಲ್ಲಿ. ನಿಮ್ಗೆ ಪೆಟ್ರೋಲ್ ಎಷ್ಟು ಬರುತ್ತೆ? ಆರಾಮಾಗಿ ಸಿಗ್ಬಿಡುತ್ತೆ ನಿಮ್ಗೆ. ಡೀಸೆಲ್ ಬಂದು ನಿಮ್ಗೆ 24 ತಂಗ ಬರುತ್ತೆ ಅಣ್ಣ ನಿಮ್ಗೆ. ಓಕೆ, ಇದು ಹೈವೇ ಹೋದ್ರೆ ಒಂದು 18 ತನಕ ಬರ್ಬೋದು. ಇದು 20 ಬರುತ್ತೆ 100%. ಓಕೆ, ಎಷ್ಟನೇ ಓನರ್ ಇದು? ಇದು 2012 ಮಾಡೆಲ್, ಸಿಂಗಲ್ ಓನರ್. ಓಕೆ, ರನ್ನಿಂಗ್ ಇದೆ. ಎಷ್ಟು ಓಡಿದೆ ಇದು? 72,000 ಡ್ರೈವನ್ ಆಗಿದೆ. ಸೊ ZX ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಬರೋದಿಲ್ಲ, ಎ ಸಿ ಪವರ್ ಸ್ಟೇರಿಂಗ್, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಶೋರೂಮಿಂದ ಮ್ಯೂಸಿಕ್ ಸಿಸ್ಟಮ್ ಇದೆ, ಶೋರೂಮ್ ಸೀಟ್ ಕವರ್ಸ್ ಇದೆ, ಬಾಡಿ ಲೈನ್ ತುಂಬ ಅಂದರೆ ತುಂಬಾ ನೀಟಾಗಿದೆ, ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅವರು. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ ವೆಹಿಕಲ್ಲು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 2,75,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದಿರೋದು 2,55,000 ಕ್ಲೋಸ್ ಮಾಡಿಸ್ಕೊಡಿ. 2,55,000 ಕ್ಲೋಸ್ ಮಾಡ್ಕೊಡ್ತೀರಾ? 12 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಸರ್ ಇದ್ರ ಡೀಟೇಲ್ಸ್? ಅಣ್ಣ, ಇದು ವೋಲ್ಸ್ ವ್ಯಾಗನ್ ವೆಂಟೋ ಟ್ರೆಂಡ್ ಲೈನ್ ಇದು, ಬೇಸಿಕ್ ವರ್ಷನ್ ಬರುತ್ತೆ ನಿಮಗೆ. ಬೇಸಿಕ್ ಫೀಚರ್ಸ್ ಬರುತ್ತೆ ನಿಮಗೆ ಕಂಪ್ನಿಯಿಂದ ಏನು ಬರುತ್ತೆ. ಓಕೆ, 2011 ಮಾಡೆಲ್. ಓಕೆ, ಸೆಕೆಂಡ್ ಓನರ್. 100,10,000 ಡ್ರೈವನ್ ಆಗಿದೆ, ಕಂಪ್ನಿ ರೆಕಾರ್ಡೆಡ್ ಅಪ್ ಟು. ಇದು ಡೀಸೆಲ್ ವೇರಿಯಂಟ್ ಅಲ್ವಾ? ಓಕೆ, ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಎ ಸಿ ಬರುತ್ತೆ, ಸಿಸ್ಟಮ್ ಬರುತ್ತೆ. ಸೊ ನೋಡ್ತಿರ್ಬೋದು 4 ಪವರ್ ವಿಂಡೋಸ್ ಬರುತ್ತೆ, ಬಟ್ ಬ್ಯಾಕ್ ಸೈಡ್ ಇರೋ ಪವರ್ ವಿಂಡೋಸ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಬಟ್ ಬ್ಯಾಕ್ ಸೈಡು ಪವರ್ ವಿಂಡೋಸ್ ಇದೆ. ಸೊ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದರೆ, ಸೊ ನಾರ್ಮಲ್ ಎ ಸಿ ವೆಂಟ್ಸು, ಎ ಸಿ ಎಲ್ಲ ಇದೆ. ಸೊ ಟ್ರೆಂಡ್ ಲೈನ್ ಬೇಸ್ ವೇರಿಯಂಟ್, ಬಟ್ ಎಲ್ಲ ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಹಾಗೆ ಬಾಡಿ ಲೈನ್ ನೋಡ್ಬೋದಿರ್ಬೋದು ಹೇಗಿದೆ ಅಂತೇಳಿ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಸೇಮ್ ಅಣ್ಣ ತಮ್ಮ ಸ್ಕೋಡಾ ರ್ಯಾಪಿಡು ಮತ್ತು ವೆಂಟೋ ಅಂತಲೇ ಹೇಳ್ಬೋದು. ತಂಗ ಮೇಲೆ ಸಿಗುತ್ತೆ. ಸೊ ಹೈವೇಲಿ ಹೋದರೆ ಆರಾಮಲ್ಲೇ 20+ ಬರುತ್ತೆ ಮೈಲೇಜ್ ಇದು. ಸೊ ಏನು ಪ್ರೈಸ್ ಹೇಳ್ತೀರಣ್ಣ? ಅಣ್ಣ, ಇದು ಕೋಟಿಂಗ್ ಪ್ರೈಸ್ ಇರೋದು 3,45,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದಿರೋದು 3,20,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 3,20,000 ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ i20 ಇದೆ, Generation 1 i20. ಸರ್ ಇದ್ರ ಡೀಟೇಲ್ಸ್? ಅಣ್ಣ, ಇದು 2010 ಮಾಡೆಲ್, Hyundai i20 ಪೆಟ್ರೋಲ್ ಮ್ಯಾಗ್ನಾ ಇದು. ಬೇಸಿಕ್ ಫೀಚರ್ಸ್ ಬರುತ್ತೆ, ಬೇಸಿಕ್ ಮಾಡೆಲ್. ಸೆಕೆಂಡ್ ಓನರ್, ಇನ್ಶೂರೆನ್ಸ್ 1,00,000 ಆಗಿದೆ, 72,000 ಡ್ರೈವನ್ ಆಗಿದೆ. ಓಕೆ, ಸೊ ಬೇಸಿಕ್ ವೇರಿಯಂಟ್ ಅಂತ ಹೇಳಿದ್ರೆ ನಿಮಗೆ ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಸಿಗುತ್ತೆ ನಿಮಗೆ.
ಸೊ ಹಾಗೆ ನಿಮಗೆ ಇದರಲ್ಲಿ ಐ ಟ್ವೆಂಟಿಯಲ್ಲಿ ಬೇಸ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಇದು ಬರುತ್ತೆ, ಆಟೋ ಎ ಸಿ ಕಂಟ್ರೋಲ್ ಯೂನಿಟ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ನಾಲ್ಕು ಪವರ್ ವಿಂಡೋಸ್ ಎಲ್ಲ ಇದೆ ವೆಹಿಕಲಲ್ಲಿ. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸಿಟಿಯಲ್ಲೆಲ್ಲ ಒಂದು 12-13 ಬರುತ್ತೆ, ಹೈವೇಲೆಲ್ಲ ಒಂದು 15-16 ತೆಗಿಬೋದು. ಹೌದು, ಇದು ಕೋಟಿಂಗ್ ಪ್ರೈಸ್ ಇರೋದು 3,25,000 ಅಂತ ಹೇಳ್ತಾ ಇದೀವಿ. ನಿಮ್ಮ ಚಾನಲಿಂದ ಬಂದ್ರೆ ಅದು 3,00,000ಗೆ ಮುಡಿಸ್ಕೊಡೋತೀನಿ, 3,00,000ಕ್ಕೆ. ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡಿ ಮಾಡಿಸ್ಕೊಡ್ತೀನಿ, ಜೊತೆಗೆ ಫ್ರೀಯಾಗಿ ಇನ್ಶೂರೆನ್ಸ್ ಕೂಡ ಮಾಡ್ಕೊಡಿ ಸರ್. ನೋಡೋಣ ಸರ್, ಮುಂದೆ ಬಂದು ಕೂತ್ಕೊಂಡ ಮೇಲೆ ಮಾತಾಡಿದ್ರೆ ಏನಾಗುತ್ತೋ ಅದು ನಮ್ಮ ಕೈನಲ್ಲಿ ಎಷ್ಟು ಇರುತ್ತೆ ಮಾಡಿಸ್ಕೊಡ್ತೀನಿ. ಮಾಡಿ ಮಾಡಿ ಸರ್, ಏನಾಗಲ್ಲ. ಸೊ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐ ಟೆನ್ ಇದೆ ಸರ್, ಇದ್ರ ಡೀಟೇಲ್ಸ್. ಇದು ಹೊಂಡೈ ಗ್ರ್ಯಾಂಡ್ ಐ ಟೆನ್ ಸ್ಪೋರ್ಟ್ಸ್, ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಓಕೆ, ಇದರಲ್ಲಿ 2013 ಮಾಡೆಲ್ ಸೆಕೆಂಡ್ ಓನರ್, ಬರೀ 42,000 ಡ್ರೈವನ್ ಆಗಿದೆ ಕಂಪ್ನಿಯಿಂದಾನೆ, ರೆಕಾರ್ಡೆಡ್ ಓಡಿಸಿರೋದು. ಸೊ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ, ಇಲ್ಲಿ ಡೋರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಇಂಟೀರಿಯರ್ ನೋಡ್ಬೋದು, ನಿಮಗೆ ಮಿರರ್ ಫೋಲ್ಡಿಂಗು, ಮಿರರ್ ಕಂಟ್ರೋಲು, ಪುಷ್ ಬಟನ್ ಸ್ಟಾರ್ಟು, ಸ್ಟೀರಿಂಗ್ ಕಂಟ್ರೋಲ್ ಒಂದು ಮಾತ್ರ ಇಲ್ಲ. ಶೋರೂಮಿಂದಲೇ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಹಾಗೆ ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಹಾಗೆ ಡ್ಯಾಶ್ ಕ್ಯಾಮ್ ಕೂಡ ಹಾಕ್ಸಿದ್ರಿ ಈ ಗಾಡಿಗೆ. ಸೊ ಇದೊಂದು ಎಕ್ಸ್ಟ್ರಾ ಫೀಚರು. ಸೊ ಹಾಗೆ ಟೈರ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 42,000 ಡ್ರೈವನ್ ಆಗಿದೆ ಬರೀ ಅಷ್ಟೇ. ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಇದು ಪ್ರೈಸ್ ಕೋಟಿಂಗ್ ಇರೋದು 4,25,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದಿರೋದು 4,00,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಬೈ. 4,00,000 ಕ್ಲೋಸ್ ಮಾಡಿಕೊಡ್ತೀರಾ? 20 ಬರುತ್ತೆ ಮೈಲೇಜ್ ಆರಾಮಾಗಿ ಡೀಸೆಲ್ನಲ್ಲಿ ನಿಮಗೆ. ಸೊ ಇದು 3-ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಟಾಟಾ ಟಿಯಾಗೋ ಮತ್ತು ಇದು ಹೆವಿ ಮೈಲೇಜ್ ಬರುತ್ತೆ ಆರಾಮಾಗಿ, ಲೋ ಮೇಂಟೆನೆನ್ಸ್ ಇಲ್ಲ ನಿಮಗೆ ಈ ಗಾಡಿನಲ್ಲಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಜನರೇಷನ್ 2 i20 ಇದೆ ಸರ್, ಇದ್ರ ಡೀಟೇಲ್ಸ್. ಅಣ್ಣ ಇದು 2014 ಮಾಡೆಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಓಕೆ, ಮ್ಯಾಗ್ನಾ, ಇದು ಬೇಸಿಕ್ ಫೀಚರ್ಸ್ ಸಿಗುತ್ತೆ ಇದರಲ್ಲಿ ನಿಮಗೆ. ಟೈಪ್ 2 ಇದು, ಹೊಸ ಶೇಪ್ ಬರೋದು. ಸೊ ಸ್ವಲ್ಪ ಹತ್ತ ಡೀಸೆಲ್ ಗಾಡಿ ತೋರ್ಸಕ್ ಆಗ್ತಿಲ್ಲ, ಬಟ್ ಇಲ್ಲಿ ಬಂದ ಗಾಡಿ ಕಾಣಿಸುತ್ತೆ ನಿಮಗೆಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು. ಬಟ್ ಹತ್ತ ನಿಲ್ಸಿರೋದ್ರಿಂದ ಏನು ತೋರ್ಸಕ್ ಆಗ್ತಾ ಇಲ್ಲ. ಸೊ ಎಷ್ಟನೇ ಓನರ್ ಅಂದ್ರೆ ಇದು? ಸಿಂಗಲ್ ಓನರ್ ಅಣ್ಣ. ಇದು ಎಷ್ಟು ಓಡಿದೆ? ಇದು ಬನ್ನಿ 82,000 ಡ್ರೈವನ್ ಆಗಿದೆ, 80,000 ಓಡಿದೆ ಗಾಡಿ. ಡೀಸೆಲ್ ಮ್ಯಾಗ್ನಾ ವೇರಿಯಂಟ್ ಇದು. ಸೊ ನಿಮಗೆ ಅದೇ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಟೋಮೆಟಿಕ್ ಎ ಸಿ, ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಇದೆ. ಬಟ್ ಡೀಸೆಲ್ ವೇರಿಯಂಟ್ ಅಲ್ಲ ಇದು, 6 ಗಿಯರ್ಸ್ ಕೊಟ್ಟಿರುತ್ತೆ. ಸೊ 6 ಗಿಯರ್ಸ್ ಪ್ಲಸ್ 1 ರಿವರ್ಸ್ ಇರುತ್ತೆ. ಸೊ ಗಾಡಿ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಹಾಗೆ ಆ ಕಡೆ ಕೂಡ ತೋರಿಸ್ಕೊಡ್ತೀನಿ. ಡಿಎಲ್ ರಿಜಿಸ್ಟ್ರೇಷನ್ ಇದೆ ಇದು? ಹಾಂ, ಕೆ ಆಗಿಬಿಟ್ಟಿದೆ, ಬರೀ ನಂಬರ್ ಹಾಕಿರೋದು. ಸೊ ಇದು ಕೆ ಆಗಿದೆ, ಬಟ್ ಅದು ಹಳೆ ನಂಬರ್ ಪ್ಲೇಟ್ ಇಟ್ಟಿರ. ಸೊ ಬಾಡಿ ಲೈನ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಏನು ಪ್ರೈಸ್ ಹೇಳ್ತೀರಣ? ಇದು 4,70,000 ಹೇಳ್ತಾ ಇದ್ದೀನಿ. ನಿಮ್ಮ ಚೆನ್ನಾಗಿಂದ ಬಂದ್ರೆ ಅದು 4,50,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಬೈಕ್. 4,50,000 ವಿತ್ ಕೆ ಆಗಿದೆ ಅಲ್ಲೇ? ಆಗಿದೆ, ಎಲ್ಲ ಬರೀ ನಂಬರ್ ಹಾಕಿರೋ, ಕೆ ನಂಬರ್ ಮಾತ್ರ ಹಾಕೊಡ್ತೀರಾ? ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಫಸ್ಟ್ ಜನರೇಷನ್ ವೆಹಿಕಲ್ ಇದೆ, ಇದ್ರ ಡೀಟೇಲ್ಸ್. ಅಣ್ಣ ಇದು 2007 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಲೆಂದಿಂಗ್ ಇದೆ, 90,000 ಡ್ರೈವನ್ ಆಗಿದೆ, ಪೆಟ್ರೋಲ್ ಇದು. ಓಕೆ, ಸೊ ಎಫ್ ಸಿ ಎಲ್ಲ ಮಾಡಿದ್ದೀರಾ? ಹಾಂ, ಎಫ್ ಸಿ ಎಲ್ಲ ರನ್ನಿಂಗ್ ಇದೆ. ಓಕೆ, ಸೊ ಗೋಲ್ಡ್ ಕಲರ್ ವೆಹಿಕಲ್, ಫುಲ್ ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ಪವರ್ ವಿಂಡೋಸು, 4 ಪವರ್ ವಿಂಡೋಸ್ ಕೊಟ್ಟಿದ್ದಾರೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಎ ಸಿ ಇದೆ, ಹಾಗೆ ಸೀಟ್ ಕವರ್ಸ್ ಕೂಡ ಹಾಕಿದ್ದಾರೆ. ಏನಾದ್ರು ಖರ್ಚಿದೆಯಾ ಗಾಡಿಯಲ್ಲಿ? ಏನು ಖರ್ಚಿಲ್ಲ ಅಣ್ಣ. ಪೆಟ್ರೋಲ್ ಡೀಸೆಲ್ ವೇರಿಯಂಟ್? ಪೆಟ್ರೋಲ್ ಇದು. ಪೆಟ್ರೋಲ್ ವೇರಿಯಂಟ್ ಕೂಡ ಬ್ರ್ಯಾಂಡ್ ಇದೆ. ಹೌದು. ಸೊ ಏನು ಪ್ರೈಸ್ ಹೇಳ್ತೀರಾ? ಇದು 1,75,000 ಕೋಟಿಂಗ್ ಪ್ರೈಸ್ ಇದೆ. ನಿಮ್ಮ ಚಾನಲಿಂದ ಬಂದರೆ ಇದು 1,55,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಬೈ. 1,55,000 ಫೈನಲ್ ಮಾಡ್ಕೊಡ್ತೀರಾ? ಫಿಯೆಸ್ಟಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ SX4 ಇದೆ, ಇದ್ರ ಡೀಟೇಲ್ಸು. ಅಣ್ಣ ಇದು 2007 ಮಾಡೆಲ್, ಇದು ಥರ್ಡ್ ಓನರು, ಫ್ರೆಶ್ ಎಫ್ ಸಿ ಆ್ಯಂಡ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ZXI ಟಾಪ್ ಎಂಡ್ ಇದು, ಡ್ಯುಯಲ್ ಏರ್ ಬ್ಯಾಗ್, ABS, ಆಲೋ ವೀಲ್ಸ್, ಫುಲ್ಲಿ ಲೋಡೆಡ್ ಗಾಡಿ ಇದು. ZXI ವೇರಿಯಂಟ್? ಹಾಂ, ಪೆಟ್ರೋಲ್. ಸೊ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ರೆ, ಮ್ಯಾಗ್ ವೀಲ್ಸ್ ಇದೆ, ಗೋಲ್ಡ್ ಕಲರ್ ವೆಹಿಕಲ್ ಕೂಡ. ಸೊ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಒಳಗಡೆ AC, ಪವರ್ ಸ್ಟೇರಿಂಗ್, ಆಟೋಮೆಟಿಕ್ AC ಕೂಡ ಇದೆ, ಏರ್ ಬ್ಯಾಗ್, ABS ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು SX4 ಅಲ್ಲಿ ನಿಮಗೆ ಮ್ಯಾಗ್ ವೀಲ್ಸೇ 16-ಇಂಚಿನ ಮ್ಯಾಗ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಇನ್ಶೂರೆನ್ಸ್ ಕೂಡ ಇದೆಯಾ? ಎಫ್ ಸಿ ಆಗಿದೆಯಾ? ಫ್ರೆಶ್ ಎಫ್ ಸಿ ಆ್ಯಂಡ್ ಇನ್ಶೂರೆನ್ಸ್. 2007 ಅಂದರೆ ಎಫ್ ಸಿ ಆಗಿರುತ್ತೆ. ಸೊ ಪ್ರೈಸ್ ಏನು ಹೇಳ್ತೀರಪ್ಪ? 2,25,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅದು 2,00,000ಗೆ ಫೈನಲ್ ಆಗಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,00,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಪೂರ್ತಿ ಬಜಾರ್ ವಿಚಾರಿಸ್ ಬನ್ನಿ, ಇನ್ನೂ ಬಂದರೆ ಇನ್ನೂ ಚೂರು ನೆಗೋಷಿಯೇಟ್ ಮಾಡ್ಕೊಡೋಣ, ಕಮ್ಮಿ ಮಾಡಿಸ್ಕೊಡೋಣ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಪಳಾಪಳ ಅಂತ ಹೊಳಿತಿದೆ, ಶೆವರ್ಲೆಟ್ ಎವಿಯೋ ಇದು ಸರ್, ಇದ್ರ ಡೀಟೇಲ್ಸ್? ಅದು ಶೆವರ್ಲೆಟ್ ಎವಿಯೋ, LS ಮಿಡಿಲ್ ವರ್ಷನ್ ಇದು. ಗಾಡಿ ನೋಡ್ಬೋದು ನೀವು, ರೆಡ್ ಕಲರ್ ನಲ್ಲಿ ಇದೆ, ಪಾಲಿಶ್ ಆಗಿ ಬಂದಿದೆ. 2010 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಬರೀ 76,000 ಡ್ರೈವನ್ ಆಗಿದೆ, 76,000 ಓಡಿದೆ. ಓಕೆ, ನಿಮಗೆ ಬೇಸಿಕ್ ಫೀಚರ್ ಸಿಕ್ಬಿಡುತ್ತೆ ಇದರಲ್ಲಿ ಎಲ್ಲ ನಿಮಗೆ. ಸೊ ಇಂಟೀರಿಯರ್ಸ್ ನೋಡೋಣ ಹೆಂಗಿದೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ಗಾಡಿದು. ಸೊ ಎ ಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಇದೆ, ದಿಂಬೆಲ್ಲ ಇದೆ ಗಾಡಿಯಲ್ಲಿ. ಸೊ ಲೆದರ್ ಕುಷನ್ಸ್ ಕೂಡ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿದೆ.
ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಎಷ್ಟು ಇದೆ ಅಂದ್ರೆ 76,000 ಡ್ರೈವನ್ ಆಗಿದೆ ಪ್ರೈಸ್ ಏನು ಹೇಳ್ತಾ ಇದೀರಾ ಇದು ಪ್ರೈಸ್ ಇನ್ ಕೋಟಿಂಗ್ ಮಾಡಿರೋದು 2,45,000 ಹೇಳ್ತಾ ಇದೀನಿ ನಿಮ್ಮ ಚಾನಲ್ ಇಂದ ಬಂದಿರೋದು 2,10,000 ಗೆ ಫೈನಲ್ ಮಾರ್ಕ್ಸ್ ಕೊಡ್ತೀನಿ 2,10,000 ಹೇಳ್ತಾ ಇದೀರಾ ಫೈನಲ್ ಆಗಿ ಇನ್ನ ನೆಗೋಷಿಯೇಟ್ ಮಾಡ್ರಿ ಮಾಡೋಣ ಬೈ ಕರೆದಿ ಕಸ್ಟಮರ್ ಬಂದ್ರೆ ಖಂಡಿತ ಮಾರ್ಕ್ಸ್ ಕೊಡ್ತೀನಿ ಈ ಗಾಡಿನಲ್ಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ತುಂಬಾ ಜನ ಕೇಳ್ತೀರಿ ಇಂಡಿಗೋ ಮಾನ್ಸಾ ಇದೆ ಸರ್ ಇದ್ರ ಡೀಟೇಲ್ಸ್ ಇದು ಸರ್ ಒಂದು ಒಳ್ಳೆ ಬೆಸ್ಟ್ ಡೀಲ್ ಹೇಳಿ ಸರ್ ತುಂಬಾ ಜನ ಈ ಗಾಡಿ ನೋಡ್ತಾರೆ ತುಂಬಾ ಊರಿಂದ ಬಂದು ತಗೊಂಡು ಹೋಗ್ತಾರೆ ನಮ್ಮತ್ರ ಅದಕ್ಕೋಸ್ಕರ ಹೇಳ್ತಿರೋದು ಒಂದು ಒಳ್ಳೆ ಪ್ರೈಸ್ ಕೊಡಿ ಕೊಡೋಣ ಬಾ ಈ ಗಾಡಿ ತೋರಿಸ್ಕೊಳ್ಳಿ ಡೀಟೇಲ್ಸ್ ಹೇಳಿ ಇದು 2013 ಮಾಡೆಲ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇಂದ 90,000 ಡ್ರೈವನ್ ಆಗಿದೆ ಡೀಸೆಲ್ ಇದರಲ್ಲಿ ಡೀಸೆಲ್ ಸಿಗಲ್ಲ ಜಾಸ್ತಿ ಹೌದು ಡೀಸೆಲ್ ಗಾಡಿ ಇದು ಸೋ ಡೀಸೆಲ್ ವೆಹಿಕಲ್ ಮೈಲೇಜ್ ಡೀಸೆಲ್ ವೆಹಿಕಲ್ ಸಿಗುತ್ತೆ ಬಟ್ ಗಾಡಿ ಕಂಡೀಷನ್ಸ್ ಚೆನ್ನಾಗಿರೋದಿಲ್ಲ ಸೋ ಎಷ್ಟನೇ ಓನರ್ ಇದು ಇದು ಸೆಕೆಂಡ್ ಓನರ್ ಎಷ್ಟು ಓಡಿದೆ ಅಂದ್ರೆ 90,000 ಡ್ರೈವನ್ ಆಗಿದೆ 90,000 ಓಡಿದೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲ ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಮತ್ತೆ ಎ ಬಿ ಎಸ್ ಇಲ್ಲ ಬಟ್ ಎಲ್ಲ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಕಂಪ್ನಿದು ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟೀರಿಂಗ್ ಕಂಟ್ರೋಲ್ ಇದೆ ಹಾಗೆ ಎ ಸಿ ಕೂಡ ಇದೆ ನಿಮಗೆ ಒಂದು ಒಳ್ಳೆ ಲಕ್ಸುರಿ ವೆಹಿಕಲ್ ಬೆಸ್ಟ್ ಮೈಲೇಜ್ ನಿಮಗೆ ಸೊ ಟಾಟಾ ಗಾಡಿ ತುಂಬಾ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು ಟೈರ್ ಕಂಡೀಷನ್ ಎಲ್ಲ ಎಷ್ಟಿದೆ 70% ಕೂಡ ಟೈರ್ಸ್ ಇದೆ 70% ಟೈರ್ಸ್ ಇದೆ ಸೊ ಬಾಡಿಯಲ್ಲಿ ಅಲ್ಲಿ ಇಲ್ಲಿ ನೋಡಿದೆ ಅಂದರೆ ಬಂಪರ್ಸ್ ಕೆಳಗಡೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಮೈಲೇಜ್ ಆರಾಮಾಗಿ 20+ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರ್ಯಾರು ವೆಹಿಕಲ್ ಟಾಟಾ ಇಂಡಿಗಾ ಮಾನ್ಸಾ ನೋಡ್ತೀರಿ ಅಂದರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಪ್ರೈಸ್ ಹೇಳಿದರೆ ಮಾತ್ರ ತಾಂತಾರೆ ಮೈ ಖಂಡಿತ ಕೊಡೋಣ ಇದು ಕೋಟಿಂಗ್ ಪ್ರೈಸ್ ಇರೋ 2,95,000 ಹೇಳ್ತಾ ಇದ್ದೀನಿ ನಿಮ್ಮ ಚಾನಲಿಂದ ಬಂದೆ ಡೀಸೆಲ್ ವೆಹಿಕಲ್ ಇದು 2,75,000 ಕ್ಲೋಸ್ ಮಾಡಿಸ್ಕೊಡ್ತೀನಿ 2,75,000 ಕೊಡ್ತೀರಿ ಯಾವ ಮಾಡಲ್ ಇದು 13 ಮಾಡಲ್ ವೆಹಿಕಲ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶವರ್ಲೆಟ್ ಯುವ ಇದೆ ಸೇಲ್ ಯುವ ಅಂತೇಳಿ ಸರ್ ಇದ್ರ ಡೀಟೇಲ್ಸ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಓಕೆ 90,000 ಡ್ರೈವನ್ ಆಗಿದೆ ಡೀಸೆಲ್ ಇದು 20 ತನಕ ನಿಮ್ಗೆ ಆರಾಮಾಗಿ ಮೈಲೇಜ್ನು ಸಿಕ್ಬಿಡುತ್ತೆ LS ಇದು 20 ತನಕ ಮೈಲೇಜ್ ಬರುತ್ತೆ ಡೀಸೆಲ್ ನಲ್ಲಿ ಸೊ ಇದೆಲ್ಲ ಟೈಲೆಟ್ ಎಲ್ಲ ಒಡೆದೋಗಿದೆ ಹಾಕೊಡ್ತೀರಲ್ವಾ ಹಾಕೊಡೋಣ ಬೇಕಂದ್ರೆ ಖಂಡಿತ ಸೊ ಇವ್ರ ನಮಾಜ್ ಮಾಡೋ ಜಾಗ ಇದು ಸೊ ಆ ಕಡೆ ಹೋಗಕ್ ಆಗೋದಿಲ್ಲ ಸೊ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ ಸೊ ಏನೇನು ಫೀಚರ್ಸ್ ಇದೆ ಅಣ್ಣ ಅಣ್ಣ ನಿಮಗೆ 4 ಪವರ್ ವಿಂಡೋಸ್ ಸಿಗುತ್ತೆ ನಿಮಗೆ ಇದರಲ್ಲಿ ನಿಮಗೆ ಸೊ ಸೆಂಟ್ರಲ್ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಸಿಸ್ಟಮ್ ಬರುತ್ತೆ ಓಕೆ ಒಳ್ಳೆ ಮೈಲೇಜ್ ಗಾಡಿ ಕೂಡ ಇದು 1.4 ಲೀಟರ್ ಇರೋದ್ರಿಂದ ನಿಮಗೆ ಆರಾಮ್ಸೆ 20+ ಎಕ್ಸ್ಪೆಕ್ಟ್ ಮಾಡ್ಬೋದು ಹೈವೇಲೆಲ್ಲ ಟೈರ್ ಕಂಡೀಷನ್ಸ್ ಕೂಡ ಒಂದು 50% ಇದೆ ಸೊ ಪ್ರೈಸ್ ಏನು ಹೇಳ್ತೀರಣ್ಣ ಅದೇ ಮೈನ್ ಮುಖ್ಯ ಈಗ ಇದು ಪ್ರೈಸ್ ಕೊಟ್ಟಿಂದ ಇರೋದು 2,65,000 ಹೇಳ್ತಾ ಇದ್ರಿ ನಿಮ್ಮ ಚಾನಲಿಂದ ಬಂದಿರೋದು 2,45,000 ಕ್ಲೋಸ್ ಮಾಡಿಸ್ಕೊಡ್ತೀನಿ 2,00,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ ಬೇಕಂದ್ರೆ ಮಾಡಿಸ್ಕೊಡ್ತೀನಿ ಈ ಗಾಡಿನಲ್ಲಿ ಲೋನ್ ಕೂಡ ಆಗುತ್ತೆ ಶವರ್ಲೆಟ್ ಗಾಡಿಗೆ ಎಲ್ಲ ಯಾವ ಗಾಡಿನ ಟೆನ್ ಮೇಲೆ ಏನಾದ್ರು ಇದ್ರೆ ಮಾಡಿಸ್ಕೊಡ್ತೀನಿ ಸೊ ಯಾರಾದ್ರೂ ಸ್ವಿಫ್ಟ್ ಡಿಸೈರು ಇಂಥ ಗಾಡಿ ನೋಡೋರಿಗೆ ಇದು ಕೂಡ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಲೋ ಬಜೆಟ್ ಗಾಡಿ ಸೊ ಈ ಗಾಡಿ ಇಂಡಿಗೋ ಮಾನ್ಸಾ ಇದು ಇದು ಇಂಡಿಗೋ ಟಾಟಾ ಮಾನ್ಸಾ ಇದನ್ನು ಸೋಲ್ಡ್ ಆಗಿಬಿಟ್ಟಿದೆ ಇದು ಸೇಲ್ ಆಗಿದೆಯಾ ಸೋಲ್ಡ್ ಆಗಿಬಿಟ್ಟಿದೆ ಪೆಟ್ರೋಲ್ ಓಕೆ ಹಾಗೆ ಮತ್ತೊಂದು ಬ್ಲ್ಯಾಕ್ ಬ್ಯೂಟಿ ಫೋರ್ಡ್ ಫಿಯೆಸ್ಟಾ ಇದೆ ಸೊ ಇದ್ರ ಡೀಟೇಲ್ಸ್ ಹೇಳಿ ಇದು 2009 ಮಾಡಲ್ EXI ಬೇಸಿಕ್ ಇದು ಓಕೆ ಲಿಮಿಟೆಡ್ ಮಾರ್ಕೆಟ್ ನಿಮಗೆ ಇದನ್ನು ಹಾಕಿದ್ದಾರೆ ಅಲೋ ವೀಲ್ಸ್ ಇದು 2009 ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ 99,000 ಡ್ರೈವನ್ ಆಗಿದೆ ಡೀಸೆಲ್ ಪೆಟ್ರೋಲ್ ಆಗಿದೆ ಡೀಸೆಲ್ ಡೀಸೆಲ್ ವೇರಿಯಂಟ್ ಓಕೆ ಟೈರ್ ಮಾತ್ರ ಇಲ್ಲ ಕಂಡೀಷನ್ಸ್ ಟೈರ್ ಚೇಂಜ್ ಮಾಡಲೇಬೇಕು ಓಕೆ ಸೊ ಇಂಟೀರಿಯರ್ಸ್ ನೋಡಿ ಸೇಮ್ ಆ್ಯಸ್ ಯೂಶುವಲ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸು ಒಂದು ಫೋರ್ಡ್ ಫಿಯೆಸ್ಟಾ ಫಿಗೋ ಅಂತ ಹೇಳಿದ್ರೆ ಗಟ್ಟಿ ಗಾಡಿ ಆರಾಮ್ಸೆ ಸ್ವಿಫ್ಟ್ ಡಿಸೈರ್ ತಗೊಂಡ್ರೆ ಆರಾಮ್ಸೆ ಈ ಗಾಡಿ ತಗೋದು ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ಲಕ್ಸುರಿನೂ ಇದೆ ಎಲ್ಲ ಫೀಚರ್ಸು ಕೊಟ್ಟಿರ್ತಾರೆ ಸೊ ಏನು ಹೇಳ್ತೀರಪ್ಪ ಇದಕ್ಕೆ ಪ್ರೈಸು ಬೈ ಇದು ಕೋಟಿಂಗ್ ಪ್ರೈಸ್ ಇರೋದು 2,45,000 ಹೇಳ್ತಾ ಇದ್ದೀನಿ ನಿಮ್ಮ ಚಾನಲಿಂದ ಬಂದರೆ ಅದು 2,20,000 ಕ್ಲೋಸ್ ಮಾಡಿಸ್ಕೊಡ್ತೀನಿ 2,20,000 ಕ್ಲೋಸ್ ಮಾಡ್ತೀರಾ ಇನ್ನ ಬಂದ್ರೆ ಒಂದ್ಸಲ ನೆಗೋಷಿಯೇಟ್ ಮಾಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಅಲ್ಲಿಂದ ಬಂದಿರ್ತಾರೆ ಏನೋ ಒಂದು ನೆಗೋಷಿಯೇಷನ್ ಅಲ್ಲಿ ಕೂತಿರ್ತಾರೆ ದಯವಿಟ್ಟು ಮಾಡ್ಕೊಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ವೆಹಿಕಲ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಇದು 2008 ಮಾಡಲ್ ಶಿಫ್ಟ್ VXI ಪೆಟ್ರೋಲ್ ಇದು ಸೆಕೆಂಡ್ ಓನರ್ ಓಕೆ ಬರಿ 51,000 ಡ್ರೈವನ್ ಆಗಿದೆ ಕಂಪ್ನಿ ರೆಕಾರ್ಡೆಡ್ 51,000 ಓಡಿದೆ ಸೊ ನೋಡ್ತಾ ಇರ್ಬೋದು ರೆಡ್ ಕಲರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಅಂತೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ ಸೊ ಇಂಟೀರಿಯರ್ ನೋಡ್ಬೋದು 4 ಪವರ್ ವಿಂಡೋಸ್ ಇದೆ ಹಾಗೆ ನಾರ್ಮಲ್ AC ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲ್ಲ ಇದೆ ಪೆಟ್ರೋಲ್ ಆಗಿರೋದ್ರಿಂದ ಮೈಲೇಜ್ ಒಂದು ಹೈವೇಲೆಲ್ಲ 16-17 ರೀಚ್ ಮಾಡ್ಬೋದು ಪೆಟ್ರೋಲ್ ಅಲ್ವಾ ತುಂಬ ಡಿಮ್ಯಾಂಡ್ ಗಾಡಿ ಬೈದಿಯಲ್ಲ ಸೊ ಸ್ವಿಫ್ಟ್ ಪೆಟ್ರೋಲು ಡೀಸೆಲ್ ಹಳೆ ಶೇಪಿಗಂತೂ ತುಂಬ ಡಿಮ್ಯಾಂಡ್ ಇದೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಇದು ನೀವೇ ಹೇಳಿ ಏನು ಇರಬೇಕು ಪ್ರೈಸ್ ಇದಕ್ಕೆ ನೀವೇ ಹೇಳಿ ಸರ್ ಗೊತ್ತಿಲ್ಲ ಯಾಕೆಂದ್ರೆ ಮಾಡ್ತಾ ಇದ್ದೀನಿ ಬೈ ನಿಮ್ಮ ಚಾನಲ್ ಇಂದ ಬಂದ್ರೆ ಇದು 2,40,000 ಕೊಟ್ಬಿಡೋಣ ಹೋಗಿ ಬೈ 2,40,000 ಯಾವ ಮಾಡಲ್ ಇದು 8 ಮಾಡಲ್
ಸೆಕೆಂಡ್ ಓನರ್. ಇನ್ನ ಒಂಚೂರು ನೆಗೋಷಿಯೇಟ್ ಮಾಡಿ ಸರ್, ಮಾಡಿಸ್ಕೊಳ್ಳೋಣ, ಮುಂದೆ ಬಂದ್ರೆ ಮಾಡಿಸ್ಕೊಳ್ಳೋಣ. ಇನ್ನ ಮುಂದೆ ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್, ಇದ್ರ ಡೀಟೇಲ್ಸ್ ಅಣ್ಣ. ಇದು ವೋಲ್ಸ್ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಡೀಸೆಲ್, ಇದು ಪೂರ್ತಿ ಬಜಾರ್ ಉಕ್ಕೊಂಡು ಬನ್ನಿ ನೀವು. 4 ಲಕ್ಷ ಕಮ್ಮಿನಲ್ಲಿ ಸಿಗ್ತಾ ಇಲ್ಲ ನಿಮ್ಗೆ. 2012 ಮಾಡಲ್ ಹೌದು ನಮ್ಮ ಶೋರೂಮ್ ನಲ್ಲಿ. ಇದು ಇರೋದು 2012 ಮಾಡಲ್, ಫೋರ್ತ್ ಓನರ್, ಇನ್ಶೂರೆನ್ಸ್ ಹೊಸ ಮಾಡಿಸಿದೀನಿ, ಕಾಂಪ್ರಹೆನ್ಸಿವ್ ರನ್ನಿಂಗ್ ಇದೆ ನಿಮ್ಗೆ ಡೀಸೆಲ್. ಇದು ಓಕೆ, ಇದು 1,03,000 ಡ್ರೈವನ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಡೀಸೆಲ್ ಅಣ್ಣ, ಡೀಸೆಲ್. ಬಟ್ ಓನರ್ಶಿಪ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಬರೀ ಓನರ್ಶಿಪ್ ಜಾಸ್ತಿ ಆಗಿದೆ ಅಷ್ಟೇ ಅಣ್ಣ. ಗಾಡಿ ಕಂಡೀಷನ್ ಹೇಗಿದೆ? ಸೂಪರ್ ಆಗಿದೆ. ಸೊ ನೋಡ್ತಿರ್ಬೋದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಹಾಗೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ರೆ. ಸೊ ಗಾಡಿಗೆ ಎಕ್ಸ್ಟ್ರಾ ಸ್ಟಿಕ್ಕರಿಂಗ್ ಕೂಡ ಎಲ್ಲ ಮಾಡಿಸಿದ್ರೆ. 80% ಕೂಡ ಟೈರ್ಸ್ ಇದೆ ಇದರಲ್ಲಿ, ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ ಇದರಲ್ಲಿ ನಿಮಗೆ. ಓಕೆ, ಸೊ ಆಲ್ ಓವರ್ ಗಾಡಿ ಲುಕ್ ನೋಡ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿದೆ. ಸೊ ನಂಬರ್ ಆಫ್ ಓನರ್ಸ್ ಮಾತ್ರ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಷ್ಟೇ, ಬೇಕಿದ್ದು ಏನಿಲ್ಲ ನಿಮಗೆ. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ? ಪ್ರೈಸ್ ಬಂದಿದ್ದು 3,25,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಬಂದ್ರೆ ಮುಖ ನೋಡ್ಕೊಂಡು ಬಂದ್ರೆ ಇದು 2,85,000 ತನಕ ಕ್ಲೋಸ್ ಮಾಡಿಸ್ಕೊಡ್ತೀನಿ ನಿಮಗೆ. 2,85,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. ಇನ್ನ ಬಂದ್ರೆ ಅಚ್ಚಾ 10,000 ಇಂದ 10,000 ಕಮ್ಮಿ ಮಾಡಿಸ್ಕೊಡ್ತೀನಿ. ಕಡಿಮೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡರ್ ರ್ಯಾಪಿಡ್ ಇದೆ. ಸೊ ನನ್ ಗಾಡಿ ತಗೊಂಡ್ಮೇಲೆ ತುಂಬಾ ಜನ ರ್ಯಾಪಿಡ್ 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 ಅಂತ ಹೇಳ್ತಿದ್ರಿ. ವೈಟ್ ಕಲರ್ ರ್ಯಾಪಿಡ್ ಇದೆ ಸರ್, ಇದ್ರ ಡೀಟೇಲ್ಸ್ ಅಣ್ಣ. ಇದು 2012 ಮಾಡಲ್, ಎಲಿಗೆನ್ ಡೀಸೆಲ್, ಫುಲ್ಲಿ ಲೋಡೆಡ್ ಗಾಡಿ ಹೇಳ್ಬೋದು ನೀವು ಇದಕ್ಕೆ. ಓಕೆ, ವೈಟ್ ಕಲರ್ ನಲ್ಲಿ ಇದೆ ಗಾಡಿ ನಿಮ್ಗೆ. ಎಷ್ಟನೇ ಓನರು? ಥರ್ಡ್ ಓನರ್ ಆಗಿದೆ ಇದು. ಇನ್ಶೂರೆನ್ಸ್ 1 ಲ್ಯಾಪ್ಸ್ ಆಗಿದೆ. 80,000 ಡ್ರೈವನ್ ಆಗಿದೆ. ಥರ್ಡ್ ಓನರ್ ಆಗಿದೆ ಗಾಡಿ. ಓಕೆ, ಇನ್ಶೂರೆನ್ಸ್ ಕಟ್ಕೊಡ್ತೀರಾ? ಹಾಂ, ಇನ್ಶೂರೆನ್ಸ್ ಮಾತಾಡೋಣ. ಕುತ್ಕೊಂಡ ಮೇಲೆ ಬಿಸ್ನೆಸ್ ಅಲ್ಲಿ ಏನ್ ಬೇಕು ಅಂದ್ರೆ ಮಾಡಿಸ್ಕೊಡೋಣ. ಓಕೆ, ಸೊ ಗಾಡಿಯಲ್ಲಿ ಮ್ಯಾಗ್ ವೀಲ್ಸ್ ಇದೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಸಣ್ಣ ಪುಟ್ಟ ಕೆಳಗಡೆ ಸ್ಕ್ರಾಚಸ್ ಇದೆ, ಬಾಡಿ ಲೈನ್ ಅಲ್ಲಿ ಇಲ್ಲ. ಸೊ ಡೀಸೆಲ್ ಮ್ಯಾನುವಲ್, ಇದು ಡೀಸೆಲ್ ವೇರಿಯಂಟ್ ಅಲ್ಲ, ಒಳ್ಳೆ ಮೈಲೇಜ್ ಅಂತಾನೆ ಹೇಳ್ಬೋದು. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಎ ಸಿ ಇದೆ, ಹಾಗೆ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ರೆ. ಸೊ ಮೈಲೇಜ್ ನಿಮಗೆ ಆರಾಮಾಗಿ ಸಿಟಿಯಲ್ಲೆಲ್ಲ ಒಂದು 14-15 ಬರ್ಬೋದು. ಹೈವೇಲ್ ಅಂತೂ ಆರಾಮ್ಸೆ ಫಿಕ್ಸ್ 20+ ಬರುತ್ತೆ ಮೈಲೇಜು. ಸೊ ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಇದು ಹೇಳ್ತಾ ಇರೋದು 4 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದ್ರೆ ಇದು 3,85,000 ಕ್ಲೋಸ್ ಮಾಡಿಸ್ಕೊಡ್ತೀನಿ ಫೈನಲ್. ಸರ್ ನಮ್ಮ ಜನ ಇನ್ನ ಕೇಳ್ತಾರೆ ಕಡಿಮೆ. ಸೊ ಬಂದಾಗ ದಯವಿಟ್ಟು ನೆಗೋಷಿಯೇಟ್ ಮಾಡ್ಕೊಳ್ಳೋಣ, ದಯವಿಟ್ಟು ಮಾಡಿಸ್ಕೊಡ್ತೀನಿ ಬಂದ್ರೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ. ಗಾಡಿ ನಂಬರ್ ನೋಡ್ತಿರ್ಬೋದು, 2006 ಅಂತ ಹೇಳಿ. ಸೊ ಇದ್ರ ಡೀಟೇಲ್ಸ್ ಹೇಳಿ ಅಣ್ಣ. ಇದು 2013 ಮಾಡಲ್, ಸಿಂಗಲ್ ಓನ್, ಸ್ಪೋರ್ಟ್ಸ್ ಆಪ್ಷನಲ್. ಇದು ಗಾಡಿ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತ. ಬಾಡಿ ಲೈನ್ ಎಲ್ಲ ಡೀಸೆಲ್ ಇದು. ಓಕೆ, ಎಷ್ಟು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ನಿಮ್ಗೆ ಆಪ್ಷನಲ್ ನಲ್ಲಿ. ಎಲ್ಲ ವೀಲ್ಸ್ ಸಿಗುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, 4 ಸ್ಟೇರಿಂಗ್ ಬರುತ್ತೆ. ಎಷ್ಟನೇ ಓನರ್ ಇದು? ಇದು ಸಿಂಗಲ್ ಓನರ್ ಅಣ್ಣ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಷ್ಟು ಓಡಿದೆ ಗಾಡಿ? ಇದು 80,000 ಡ್ರೈವನ್ ಆಗಿದೆ. ಡೀಸೆಲ್ ಮ್ಯಾನುವಲ್ 80,000 ಓಡಿದೆ, ಡೀಸೆಲ್ ಮ್ಯಾನುವಲ್ ವೇರಿಯಂಟು. ಸೊ ನೋಡ್ತಾ ಇರ್ಬೋದು ಆಟೋ ಎ ಸಿ, ಸ್ಟೀರಿಂಗ್ ಕಂಟ್ರೋಲ್ಸು, ಹಾಗೆ ಮಿರರ್ ಫೋಲ್ಡಿಂಗ್ ಎಲ್ಲ ಆಪ್ಷನ್ಸ್ ಇದೆ. ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವಿಲ್ಸ್ ಕೂಡ ಇದೆ. ಇದು ಕೂಡ ವೈಟ್ ಕಲರ್ ವೆಹಿಕಲ್. ಸೊ ಇದು ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ? ಮೈಲೇಜ್ ನಿಮಗೆ ಸಿಟಿನಲ್ಲಿ 16 ಕೊಡುತ್ತೆ ಡೀಸೆಲ್ನಲ್ಲಿ. ಓಕೆ, ಲಾಂಗ್ ಹೋದ್ರೆ ನೀವು ಆರಾಮಾಗಿ 20 ತಂಗ ಆರಾಮಾಗಿ ಡೀಸೆಲ್ನಲ್ಲಿ ಕೊಟ್ಬಿಡುತ್ತೆ ನಿಮಗೆ ಮೈಲೇಜ್. ಅವ್ನ i20ನಲ್ಲಿ 1.4 ಲೀಟರ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಸಿಂಗಲ್ ಓನರು, ಗಾಡಿ ನಂಬರ್ ಕೂಡ 2006 ಅಂತ ಹೇಳಿದೆ. ಒಂದೊಳ್ಳೆ ಬೆಸ್ಟ್ ಡೀಲ್ ಅಲ್ಲಿ ಹೇಳೋಣ ಅಣ್ಣ. ಕೋಟಿಂಗ್ ಪ್ರೈಸ್ ಇರೋದು 4,72,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ ಅದು 4,40,000 ಕೊಡ್ತೀನಿ ಅಣ್ಣ. 4,40,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನ ಬಂದ್ರೆ ಮಾಡಲ್ ಸೆಕೆಂಡ್ ಹ್ಯಾಂಡ್ ಶೋರೂಮ್, ಯೂಸ್ ಕಾರ್ ಶೋರೂಮ್ ಅಂತ ಹೇಳಿದ್ರೆ ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಬಂದು ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ನೆಗೋಷಿಯೇಟ್ ಮಾಡ್ತಾರೆ. ನೀವು ನೋಡಿ, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡ್ಬೇಕಷ್ಟೇ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸೂಪರ್ ಲಕ್ಸುರಿ ಹ್ಯುಂಡೈ ಎಲೆಂಟ್ರಾ ಅಂತಿದೆ ಸರ್, ಇದ್ರ ಡೀಟೇಲ್ಸ್ ಅಣ್ಣ. ಇದು 2014 ಮಾಡಲ್, ಸೆಕೆಂಡ್ ಓನರ್, SX ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್ ಬರೋದು. ಇದು ಫುಲ್ಲಿ ಲೋಡೆಡ್ ಗಾಡಿ ಇದು. ಪೆಟ್ರೋಲ್ ವೇರಿಯಂಟ್? ಹಾಂ, ಪೆಟ್ರೋಲ್ ವೇರಿಯಂಟ್. 69,000 ಬರೀ ಡ್ರೈವನ್ ಆಗಿದೆ. ಶೋರೂಮ್ ರೆಕಾರ್ಡ್, ಶೋರೂಮ್ ರೆಕಾರ್ಡ್ ಇದೆ. 69,000 ಇದೆ, ತುಂಬಾ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇಂಟೀರಿಯರ್ ನೋಡೋಣ ಹೇಗಿದೆ ಅಂತೇಳಿ. ಒಂಥರ ಡಿಸೈನ್ ಇದೆ ವೆಹಿಕಲ್ಲು. ಸೊ ಪುಷ್ ಬಟನ್ ಸ್ಟಾರ್ಟ್ ಇದೆ, ಸ್ಟೀರಿಂಗಲ್ಲೇ ಸಾಕಷ್ಟು ಬಟನ್ಸ್ ಇದೆ. ಆಟೋ ಎ ಸಿ, ಡುವಲ್ ಜೋನ್ ಆಟೋ ಎ ಸಿ, ಹೀಟ್ ಸೀಟರ್ ಎಲ್ಲ ಇದೆ. ಸೊ ಹಾಗೆ ನೀವು ನೋಡ್ತಿರ್ಬೋದು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್ ಕೂಡ ಇದೆ. ಸೊ ತುಂಬ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇದು ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮಗೆ ಮೈಲೇಜ್ ಬನ್ನಿ, ಲಾಸ್ಟ್ ಇದು 15 ಬರುತ್ತೆ ಹೈವೇಲ್ಲಿ. 15 ಬರುತ್ತೆ ಸಿಟಿಯಲ್ಲೆಲ್ಲ, ಒಂದು 10-11 ಬರುತ್ತೆ. 13 ತಂಗ ನಿಮಗೆ ಸಿಟಿನಲ್ಲಿ ಕೊಟ್ಬಿಡುತ್ತೆ ಮೈಲೇಜ್. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಅಣ್ಣ? ಪ್ರೈಸ್ ಬಂದು ಇದು ಇರೋದು 6,95,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದ್ರೆ ಅದು 6,75,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 6,75,000 ಫೈನಲ್ ಮಾಡ್ಕೊಡ್ತೀನಿ. ಲೋನು ಆರಾಮಾಗಿ ನಿಮ್ಮ 5 ಲಕ್ಷ ತಂಗ ಲೋನು ಮಾಡಿಸ್ಕೊಡ್ತೀನಿ ಗಾಡಿಗೆ. ಫ್ರೆಂಡ್ಸ್, ಹಾಗೆ ನಮ್ಮದೆ ಕೊನೆ ಗಾಡಿ SUV ವೆಹಿಕಲ್ ಇದೆ, ಶೆವರ್ಲೆಟ್ ಕ್ಯಾಪ್ಟಿವಾ ಅಂತ ಸರ್, ಇದ್ರ ಡೀಟೇಲ್ಸ್ ಅಣ್ಣ? ಇದು 2010 ಮಾಡಲ್, LT ಇದು, ಡೀಸೆಲ್ ವೆಹಿಕಲ್ ಇದು. ಗಾಡಿ ನೋಡ್ಬೋದು ಆಟೋಮೆಟಿಕ್ ಇದು. ಓಕೆ, 2010 ಮಾಡಲ್, ಥರ್ಡ್ ಓನರ್, ಇನ್ಶೂರೆನ್ಸ್ 1 ಲ್ಯಾಪ್ಸ್ ಆಗಿದೆ, 90,000 ಡ್ರೈವನ್ ಆಗಿದೆ, ಥರ್ಡ್ ಓನರ್ ಗಾಡಿ ಆಗಿದೆ. ಸೊ ನೋಡ್ತಿರ್ಬೋದು ಹೆವಿ ಇದೆ, ಮಿರರ್ ಫೋಲ್ಡಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಹೆಡ್ಲೈಟ್ ಅಡ್ಜಸ್ಟ್ ಮಾಡ್ಬೋದು, ಮಿರರ್ ಅಡ್ಜಸ್ಟ್ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ.
ಸೊ ಡುವಲ್ ಝೋನ್ ಎ ಸಿ ಕೂಡ ಇದೆ, ಆಟೋಮೆಟಿಕ್ ವೇರಿಯಂಟು, ಲೆದರ್ ಕಂಪ್ಲೀಟ್ ಸೀಟ್ಸ್ ಇದೆ. ಸೊ ಹ್ಯಾಂಡ್ ಬ್ರೇಕ್ ನೋಡ್ರಿ ಯಾವ ಥರ ಇದೆ. ಸೊ ಒಂಥರ ಕ್ರೇಜಿ ಆಗಿದೆ, ವುಡ್ ಫಿನಿಶ್ ಇದೆ ಗಾಡಿಯಲ್ಲಿ, ಏರ್ ಬ್ಯಾಗು, ಎ ಬಿ ಎಸ್ಸು. ಸೊ ಆರಾಮ್ಸೆ ಸೆವೆನ್ ಸೀಟರ್ ವೆಹಿಕಲ್ಲು, ಎಲ್ಲರೂ ಆರಾಮ್ಸೆ ಕುತ್ಕೊಂಡು ಹೋಗ್ಬೋದು. ಹಾಗೆ ಟಿ ವಿ ಕೂಡ ಇದೆ ಇಲ್ಲಿ. ಸೊ ಹಿಂದ್ಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ, ಹೇಗಿದೆ ಅಂತೇಳಿ. ಕಂಪ್ಲೀಟ್ ಲೆದರ್ ಸೀಟ್ಸ್ ಇದೆ. ಸೊ ಯಾರು ಲೋ ಬಜೆಟಲ್ಲಿ ಎಸ್ ವಿ ನೋಡ್ತೀವಿ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಡುವಲ್ ಎಕ್ಸಾಸ್ಟ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಇದೆ. ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಇದು ಪ್ರೈಸ್ ಕೋಟಿಂಗ್ ಇರೋದು 3,95,000 ಹೇಳ್ತಾ ಇದ್ವಿ, ನಿಮ್ಮ ಚಾನಲಿಂದ ಬಂದಿರೋದು 3,75,000 ಕ್ಲೋಸ್ ಮಾಡಿಸ್ಕೊಡ್ತೀವಿ. 3,75,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನೂ ಬಂದರೆ ನೆಗೋಷಿಯೇಟ್ ಮಾಡಿ ಸರ್, ಯಾಕೆಂದ್ರೆ ಥರ್ಡ್ ಓನರ್ ಆಗಿತ್ತಲ್ಲ. ನಿಮ್ಮ ವ್ಯೂವರ್ಸ್ಗೆ ಮಾಡಿಸ್ಕೊಡ್ತೀನಿ. ಹಾಗೆ ಕೊನೆದಾಗಿ ಎಲ್ಲ ಲೋನ್ ಬಗ್ಗೆ ಕೇಳ್ತಿರ್ತೀರಾ. ಸೊ ಸರ್ ನಮಸ್ತೆ, ನಮ್ಮ ಚಾನಲಿಗೆ ಮೊದಲನೇದಾಗಿ ಎಲ್ಲರಿಗೆ ನಮಸ್ಕಾರ. ಪರ್ಫೆಕ್ಟ್ ಕಾರ್ಸ್ ಓನರ್ ಫಸ್ಟ್ ಟೈಮ್ ನಮ್ಮ ಚಾನಲ್ ರಿವೀಲ್ ಆಗ್ತಾ ಇದ್ದಾರೆ. ಸರ್ ತುಂಬ ಜನ ಲೋನ್ ಕೇಳ್ತಾರೆ, ಏನು ಹೇಳ್ತೀರಾ ಸರ್ ಲೋನ್ ಬಗ್ಗೆ? ಸರ್ ಲೋನ್ ಆದಷ್ಟು ಟ್ರೈ ಮಾಡಿ ಲೋನ್ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಇಲ್ಲ ಅಂತ ಹೇಳಲ್ಲ, ನನ್ನ ಕಡೆಯಿಂದ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ. ಅವ್ರ ಕಡೆಯಿಂದ ಅವ್ರ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಇದ್ರೆ 100% ಲೋನ್ ಮಾಡಿಸಿ ಕೊಡ್ತೀನಿ. ಓಕೆ, ಸೊ ಹಾಗೆ ಪ್ರೈಸಸ್ಸಲ್ಲಿ ತುಂಬ ಜನ ಜಾಸ್ತಿ ಆಯಿತು ಅಂತ ಹೇಳ್ತಿರ್ತಾರೆ. ಸೊ ನೆಗೋಷಿಯೇಟ್ ಮಾಡಿ ಸರ್, ಏನು ಹೇಳ್ತೀರಾ ನೀವು? ಸರ್ ಆಲ್ಮೋಸ್ಟ್ ನಿಮ್ಮ ಹತ್ರ ಆವಾಗಲೇ ಡಿಸ್ಕಸ್ ಮಾಡಿ ಆದಷ್ಟು ನಾನು ಪ್ರೈಸ್ ನೆಗೋಷಿಯೇಟ್ ಮಾಡಿದ್ದೀನಿ. ಇನ್ನು ಮುಂದೆ ಬರಲಿ, ನನ್ನ ಕೈಯಿಂದ ಆದರೆ ಇನ್ನೂ ಟ್ರೈ ಮಾಡ್ತೀನಿ ನೆಗೋಷಿಯೇಟ್ ಮಾಡೋದು. ಸರ್ ಯಾಕೆ ಅಂತ ಹೇಳಿದರೆ ಇದು ಹೊಸ ಕಾರ್ ಅಲ್ಲ, ಯೂಸ್ಡ್ ಕಾರ್ ಮಾರ್ಕೆಟು. ಪ್ರತಿಯೊಬ್ಬರು ನೆಗೋಷಿಯೇಷನ್ ಕೇಳ್ತಾರೆ. ಸೊ ಯಾಕೆಂದರೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ನಮ್ಮ ವಿಡಿಯೋ ನೋಡ್ಕೊಂಡು. ಸೊ ಇಲ್ಲಿ ಬಂದು ಪ್ರೈಸ್ ಕೊಡಲಿಲ್ಲ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಸುಮ್ಮನೆ ವಿಡಿಯೋನೇ ವೇಸ್ಟ್ ಆಗಿಬಿಡುತ್ತೆ. ಅವ್ರಿಗೆ ತೊಂದರೆ ಆಗಬಾರ್ದಂತ ನಾನು ಪ್ರೈಸ್ ಆದಷ್ಟು ಮಾರ್ಕೆಟಿಂದನೇ ಕಡಿಮೆನೇ ಹೇಳಿದ್ದೀನಿ. ಓಕೆ, ತಿರ್ಗಾ ಇನ್ನೂ ಅವ್ರಿಗೆ ಏನಾದರೂ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಮಾಡಿಕೊಡಿ ಸರ್, ಇದೊಂದೇ ರಿಕ್ವೆಸ್ಟ್. ಟ್ರೈ ಮಾಡೋಣ, ಇಲ್ಲ ಅಂತ ಹೇಳ್ತಾ ಇಲ್ಲ, ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಇದು ಮಾಡಿದ್ದೀನಿ, ಇನ್ನೂ ಟ್ರೈ ಮಾಡಿ ಅವ್ರಿಗೆ ಖುಷಿ ಖುಷಿಯಾಗಿ ಇಲ್ಲಿಂದ ಗಾಡಿ ಕೊಟ್ಟು ಕಳಿಸ್ತೀನಿ, ಅವ್ರಿಗೆ ಬೇಜಾರು ಮಾಡಿ ಕಳಿಸ್ ಫ್ರೆಂಡ್. ಇಷ್ಟೊಂದೆಲ್ಲ ವಿಷಯ ತಿಳ್ಕೊಂಡ್ರಿ, ಇಲ್ಲಿ ಬನ್ನಿ, ಇನ್ನೂ ನೆಗೋಷಿಯೇಟ್ ಮಾಡೇ ಮಾಡ್ತಾರೆ. ಸೊ ನಿಮ್ಮದು ಎಕ್ಸ್ಪೆಕ್ಟೇಷನ್ ಏನಿದೆ ಹೇಳಿ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಹೇಳ್ತಾರೆ. ಸೊ ಇವೆರಡರ ಮಧ್ಯದಲ್ಲಿ ಏನಾದ್ರು ಮಾಡ್ಕೊಂಡು ಮುಗಿಸ್ಬೋದು ಅಂತ ಹೇಳ್ಬೋದು. ಸೊ ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.